ರಾಯಬಾಗ ತಾಲೂಕಿನ ಹಿಡಕಲ್ ಗ್ರಾಮದಲ್ಲಿ ಒಂದು ಸ್ಲಂ ಏರಿಯಾ ಇದೆ ಇಲ್ಲಿ ಹತ್ತಾರು ಕುಟುಂಬಗಳು ವಾಸವಾಗಿವೆ ಆದರೆ ಇಲ್ಲಿ ಕೊರೋನಾ ಎಫೆಕ್ಟ್ ಹಿನ್ನೆಲೆ ಯಾರು ಕೂಡ ಸಹಾಯಕ್ಕೆ ಬಂದಿಲ್ಲ ಸರ್ಕಾರ ಅಥವಾ ಸಾರ್ವಜನಿಕರು ಇವರ ನೆರವಿಗೆ ನಿಲ್ಲಬೇಕಾಗಿದೆ ರಾಯಬಾಗ್ ತಾಲೂಕಿನ ಹಿಡಕಲ್ ಗ್ರಾಮದಲ್ಲಿರುವ ಸ್ಲಂ ಏರಿಯಾದ ಜನತೆ ಕೊರೋನಾ ಲಾಕ್ ಡೌನ್ ನಿಂದಾಗಿ ಸಂಕಷ್ಟದಲ್ಲಿದ್ದಾರೆ ತಮಗೆ ಯಾರು ಕೂಡ ಸಹಾಯ ಮಾಡುತ್ತಿಲ್ಲವೆಂದು ಅಳಲು ತೋಡಿಕೊಂಡಿದ್ದಾರೆ ಕೊರೋನಾ ವೈರಸ್ ನಿಂದಾಗಿ ವಿಶ್ವದೆಲ್ಲೆಡೆ ಲಾಕ್ಡೌನ್ ಹೊರಡಿಸಲಾಗಿದ್ದು ಕೂಲಿ ಕಾರ್ಮಿಕರು ಮನೆಯಲ್ಲೇ ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿದೆ ಇದರಿಂದ ಸಂಪಾದನೆಯೂ ಇಲ್ಲದೆ ತುತ್ತು ಅನ್ನಕ್ಕೂ ಗತಿ ಇಲ್ಲದಂತಾಗಿದೆ ಎಲ್ಲೆಡೆ ಸರ್ಕಾರ ಸಂಘ ಸಂಸ್ಥೆಗಳು ದಾನಿಗಳು ಮುಂದೆ ಬಂದು ಕೊರೋನಾ ಸಂಕಷ್ಟಕ್ಕೀಡಾದ ಜನತೆಗೆ ಅಕ್ಕಿ ಬೇಳೆ ಸೇರಿದಂತೆ ಅಗತ್ಯ ಸಾಮಗ್ರಿಗಳನ್ನ ನೀಡಿ ಸಹಾಯ ಹಸ್ತ ನೀಡುತ್ತಿದ್ದಾರೆ ಆದರೆ ಇಲ್ಲಿನ ಸ್ಲಂ ಏರಿಯಾದಲ್ಲಿರುವ ಹತಾರು ಕುಟುಂಬಗಳು ಇಂದು ಹೊಟ್ಟೆ ಹಸಿವಿನಿಂದ ಬಳಲುತ್ತಿವೆ ಇವರ ಕಡೆ ಯಾವ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಸಹ ಸಹಾಯಕ್ಕೆ ಬಂದಿಲ್ಲ ಆದ್ದರಿಂದ ತಮಗೆ ಸಹಾಯ ಮಾಡಿ ಎಂದು ಇಲ್ಲಿನ ಜನತೆ ಅಂಗಲಾಚಿ ಬೇಡಿಕೊಳ್ಳುತ್ತಿದೆ ಇನ್ನಾದರೂ ಸಂಬಂಧಿತ ಅಧಿಕಾರಿಗಳು ಅಥವಾ ದಾನಿಗಳು ಮುಂದೆ ಬಂದು ಇವರಿಗೆ ಸಹಾಯ ಮಾಡಬೇಕಿದೆ ಯಾಕಿರ್ಗಾಡೋದು ಬಂದಾಗೈತ್ರಿ ನಮ್ ನೀ ಕಾಯಿ ಬಾರಿ ಗೊತ್ತಿಲ್ಲ ಏನು ಗೊತ್ತಿಲ್ಲ ಮನ್ಯ ಹತ್ತ ಕಿಲೋ ರೇಷನ್ ಹತ್ತ ಕೊಟ್ಟರಿ ಮನ್ಷಾಗ ಹತ್ತ ಕಿಲೋ ಇಪ್ಪತ್ತ ಕಿಲೋ ಬಂದ್ರಿ ಚಾ ಬಂದಿದ್ರು ಏನೂ ಇಲ್ಲ ನಮ್ಗ ಹುಡ್ಗೋ ನೋಡ್ರಿ ಮನ್ಯಾಗ ಎಂತ ಒಂಬತ್ ಜನ ಹುಡ್ಗೋರ್ ಅದಾರ ಮತ್ತ್ ಪೊಲೀಸರ್ ನೋಡ್ರ ಏನಾರ ತರ್ಬೇಕಂದ್ರ ಪೊಲೀಸರೋರ್ ಬಡಕ್ ಅದ್ರಿ ಹೊರಗೆ ಎಲ್ಲಿ ಬಿಡುವಲ್ ಆಗ್ಯದ್ರಿ ನಮ್ಗೆಲ್ಲಾ ಸಮಸ್ಯೆ ಆಗೈತ್ರಿ ಈ ಊರಾಗಿನತ್ರಿ ಅವ್ ಕೇಳಿಲ್ರಿ ನಮ್ ಬಂದೇನ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ